ಎಸ್ ಇನ್ನು ಮುಂಬರುವ 2019 ಲೋಕಸಭಾ ಚುನಾವಣೆಗೆ ಬಿಜೆಪಿ ವಾಟ್ಸಪ್ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಲು ಸಜ್ಜಾಗಿದೆ. 2014 ಚುನಾವಣೆಗಿಂತಲೂ ಹೆಚ್ಚು ಸ್ಥಾನ ಗೆಲ್ಲುವಂತಹ ಗುರಿ ಹೊಂದಿರುವಂತಹ ಬಿಜೆಪಿ ಸ್ಮಾರ್ಟ್ಫೋನ್ ಬಳಕೆದಾರರ ನೆಚ್ಚಿನ ತಾಣ ವಾಟ್ಸಪ್ ಅನ್ನೇ ಅಸ್ತ್ರವಾಗಿ ಬಳಸಲು ಮುಂದಾಗಿದೆ. ದೇಶದ ಎಲ್ಲಾ 9 ಲಕ್ಷ ಬೂತ್ಗೆ ಸೆಲ್ಫೋನ್ ಪ್ರಮುಖ ಹುದ್ದೆ, ಬೂತ್ ಮಟ್ಟದಲ್ಲಿ 3 ಗ್ರೂಪ್ ಮಾಡಿ ಸಂದೇಶ ರವಾನೆ, ಎಲ್ಲಾ ವಾಟ್ಸಪ್ ಗ್ರೂಪ್ಗಳಲ್ಲಿ ಪ್ರಧಾನಿ ಮೋದಿ ಕುರಿತ ವಿಡಿಯೋ ಆಡಿಯೋಗಳನ್ನು ಹಾಕಿ ಪ್ರಚಾರ ಮಾಡಲಿಕ್ಕೆ ಬಿಜೆಪಿ ರಣತಂತ್ರವನ್ನು ಹೆಣೆದಿದೆ. ಬಿಜೆಪಿ ಕಾರ್ಯಕರ್ತರು ಲಭ್ಯ ಮಾಧ್ಯಮಗಳ ಮೂಲಕ ಕಾಂಗ್ರೆಸ್ನ ಸುಳ್ಳುಗಳನ್ನು ಬಯಲು ಮಾಡಿ ಅಂತ ಸ್ವತಃ ನರೇಂದ್ರ ಮೋದಿಯವರೇ ಕರೆ ಕೊಟ್ಟಿದ್ದಾರೆ. ಎಸ್, ಲೋಕ ಸಮರದಲ್ಲಿ ಬ್ರಹ್ಮಾಸ್ತ್ರ, ವಾಟ್ಸಪ್ ಬ್ರಹ್ಮಾಸ್ತ್ರವನ್ನು ಹುಡ್ತಾ ಇದೆ ಬಿಜೆಪಿ. 9 ಲಕ್ಷ ಬೂತ್ಗೆ ಸೆಲ್ಫೋನ್ ಹುದ್ದೆ, ಬೂತ್ ಮಟ್ಟದಲ್ಲಿ 3 ಗ್ರೂಪ್ ಮಾಡಿ ಸಂದೇಶ ರವಾನೆ, ಜೊತೆಗೆ ಮೋದಿ ಕುರಿತಂತಹ ವಿಡಿಯೋ ಆಡಿಯೋ ಅದರಲ್ಲಿ ಪ್ರಚಾರ ಆಗುತ್ತೆ. ಹಾಗೆಯೇ ಈಗಾಗಲೇ ಕಾರ್ಯಕರ್ತರುಗಳಿಗೆ ಮೋದಿಯೇ ಹೇಳಿದ್ದಾರೆ, ಆದಷ್ಟು ಕಾಂಗ್ರೆಸ್ನಲ್ಲಿ ಏನೆಲ್ಲ ಹುಳುಕುಗಳಿವೆ ಅದನ್ನು ಎತ್ತಾಡಿ ಅನ್ನೋದನ್ನು. ಈ ಮೂಲಕ ಬಿಜೆಪಿ ವಾಟ್ಸಪ್ ಬ್ರಹ್ಮಾಸ್ತ್ರವನ್ನು ನಡೆಸ್ತಾ ಇರುವಂಥದ್ದು. ಲೋಕ ಸಮರದಲ್ಲಿ ಬಿಜೆಪಿಯ ಬಳಿ ಇರುವಂತಹ ಬ್ರಹ್ಮಾಸ್ತ್ರವಿದು ವಾಟ್ಸಪ್ ಅನ್ನು ಬಳಕೆ ಮಾಡ್ತದೆ. ಯಾಕಂದರೆ ವಾಟ್ಸಪ್ ಬಳಕೆದಾರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಯುವಜನತೆಯಂತೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸ್ತಾರೆ. ಹಾಗಾಗಿ ಅದನ್ನು ಬಳಸ್ಕೊಂಡು ಮೋದಿಯನ್ನು, ಬಿಜೆಪಿಯನ್ನು ಇನ್ನಷ್ಟು ಪ್ರಚಾರ ಪಡಿಸ್ಲಿಕ್ಕೆ, ಅದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ, ಕಾಂಗ್ರೆಸ್ನ ಬಗ್ಗೆ ಹೀಯಾಳಿಸ್ಲಿಕ್ಕೆ ಅದನ್ನು ವೇದಿಕೆಯಾಗಿ ಮಾಡ್ಕೊಳ್ಳಿಕ್ಕೆ ಹೊರಟಿದೆ ಬಿಜೆಪಿ.